ವಸ್ತುವಿಗೆ ಸ್ವಾಗತ ಸುಸ್ವಾಗತ. ನಿಮಗೋಸ್ಕರ ಯೂಟ್ಯೂಬಲ್ಲಿ ವಿಶಾಲ ವಾಸ್ತು ಅನ್ನುವಂಥ ಚಾನಲನ್ನು ಓಪನ್ ಮಾಡಿದ್ದೀನಿ. ಈ ವಾಸ್ತು ವಿಚಾರದಲ್ಲಿ ನಾವು ಮಾಡುವಂತಹ ತಪ್ಪುಗಳು ಸೊ ತಿಳ್ಕೊಳ್ಳೋದಕ್ಕೋಸ್ಕರ ಈ ಚಾನಲಲ್ಲಿ ಮಾಹಿತಿ ಕೊಡಬೇಕಂತ ನಾನು ವಿಶಾಲ ವಾಸ್ತು ಅಂತ ಚಾನಲನ್ನು ಓಪನ್ ಮಾಡಿದ್ದೀನಿ. ಸೊ ಇದನ್ನು ನೀವು ಇದಕ್ಕೆ ನೀವು ಸಹಕಾರ ಕೊಡ್ತೀರಿ, ಸೊ ಶೇರ್ ಮಾಡ್ತೀರಿ, ಎಲ್ಲರಿಗೂ ಗೊತ್ತಾಗಲಿ ಅನ್ನುವಂಥ ನಿಮ್ಮ ಮುಖಾಂತರ ಗೊತ್ತಾಗುತ್ತೆ ಅಂತ ನಿಮ್ಮ ಮೇಲೆ ನಂಬಿಕೆಯಿಂದ ಈ ವಿಡಿಯೋಗಳನ್ನು ನಾನು ಮಾಡ್ತಾಯಿದ್ದೀನಿ. ಸೊ ನಿಮ್ಮ ನಂಬಿಕೆಯೇ ನಮಗೆ ಮುಂದಿನ ಒಂದು ಹೆಜ್ಜೆ ಅಂತ ಹೇಳ್ತಾ ಈ ಒಂದು ಸ್ಪೆಷಲ್ಲಾಗಿ ವಿಡಿಯೋ ನಾನು ಇವತ್ತು ಮಾತಾಡ್ತಾಯಿದ್ದೀನಿ. ನೋಡಿ, ಈಗ ಸುಮಾರು ಜಾಗದಲ್ಲಿ ಸಮಯ ನಮಗೆ ದಕ್ಷಿಣ ರೋಡಿದೆ, ನಮ್ಗೆ ಗೊತ್ತಿರೋ ತಗೊಂಬಿಟ್ಟೆ ಅಂತ. ಯಾಕೆ ದಕ್ಷಿಣ ರೋಡು ಪಶ್ಚಿಮ ರೋಡು ಕೆಟ್ಟದ್ದ? ನಂಬರ್ ಒನ್ ಸ್ವಾಮಿ, ಇದಕ್ಕೇನು ಬಲ ಇದೆ? ಅದೇ ಬಲ ಇದೆ. ಯಾವುದೇ ಕಾರಣಕ್ಕೆ ಇದು 1% ಕಡಿಮೆ, 1% ಕಡಿಮೆ, ಇದು 1% ಜಾಸ್ತಿ, ನೋ ಈಕ್ವಾಲಿಟಿ ಇದೆ. ನಾಲ್ಕು ಆಯಗಳು, ಇನ್ನು ನಾಲ್ಕು ಆಯಗ ಬಿಡಿ, ಅದೆಲ್ಲ ಅದು ಬೇರೆ. ಇನ್ನು ಈ ನಾಲ್ಕು ಆಯಗಳು ತುಂಬ ಚೆನ್ನಾಗಿದೆ. ಅದರಲ್ಲಿ ಒಂದೇ ಡಿಫೆಕ್ಟ್ ಏನು ಅಂತ ನಿಮ್ಗೆ ಹೇಳ್ತೀನಿ. ದಕ್ಷಿಣ ರೋಡು ಅಥವಾ ಪಶ್ಚಿಮ ರೋಡು ತಗೊಂಡ್ರಿ, ನೀವು ಯಾವುದೇ ತಗೊಂಡ್ರು ಇಲ್ಲಿ ಜಾಗ ಬಿಡಲೇಬೇಕು. ಇದು ಮಾತ್ರ ನೀವು ತಿಳ್ಕೊಂಬಿಡ್ರಿ, ಯಾವುದು ಉತ್ತರದ ಕಡೆ ಬಿಡಲೇಬೇಕು, ಪೂರ್ವದ ಕಡೆ ಬಿಡಲೇಬೇಕು. ನೀವು ಹೇಗಾದ್ರೂ ತಗೊಂಡ್ರಿ ಸೈಟು, ಸಿ ಇದು ಎಷ್ಟು ಬಿಡ್ತಾರೋ ಅದು 2 ರಷ್ಟು, ಇದು ಎಷ್ಟು ಬಿಡ್ತಾರೆ ಅದು 2 ರಷ್ಟು ಇರಲೇಬೇಕು. ಈ ರೀತಿನೇ ಕಟ್ಕೊಡಿ, ಯಾಕಂದ್ರೆ ಇಲ್ಲಿ ಕಾಸ್ಮಿಕ್ ಎನರ್ಜಿ ಬರುವಂತ ಜಾಗ ಇದು, ಸರಿನಾ? ಯಾಕಂದ್ರೆ ಉತ್ತರಾಯಣದಲ್ಲಿ ಬರುವಂಥದ್ದು ಅದೇ ಪಾಸಿಟಿವ್ ಎನರ್ಜಿ ಅಂತ. ದಕ್ಷಿಣಾಯನದಲ್ಲಿ ಅಷ್ಟೊಂದು ನೆಗೆಟಿವ್ ಎನರ್ಜಿ, ಅದೊಂದು ಅಷ್ಟೊಂದು ಪಾಸಿಟಿವ್ ಏನಿಲ್ಲ, ಯಾಕಂದ್ರೆ ಈ ಕಡೆಯಿಂದ ಗಾಳಿ ಹೋಗುತ್ತೆ ಅದು, ಅಂದರೆ ನೈಋತ್ಯದಿಂದ ಈಶಾನ್ಯಕ್ಕೆ ಗಾಳಿ ಹೋಗುತ್ತೆ. ಸೊ ಈಗ ಇಲ್ಲಿ ಮೇನ್ ಮಿಸ್ಟೇಕ್ ಬರ್ತಾ ಇರೋದು ಏನು, ಇವೆರಡು ತಗೊಂಡಾಗ ಅಂತಂದಾಗ ಇಲ್ಲಿ ಜಾಗ ಬಿಡ್ತಾ ಇದ್ದರು, ಫುಲ್ ಕವರ್ ಅಂದರೆ ಒಂದುವರೆ ಅಡಿ ಅಷ್ಟೇ, ಎಷ್ಟಾರೆ ಇರಲಿ, ಅಕಸ್ಮಾತ್ 30-20 ಸೈಟ್ ಬಂತು ಸಮಯ ನಮ್ಮ ಚಿಕ್ಕದು. ಹೇಗೆ ನಾವು ಅದನ್ನೆಲ್ಲ ಪಿಟ್ಟು, ಲ್ಯಾಟ್ರಿನ್ ಪಿಟ್ಟು ಅಂತ ಹೇಳಿದ್ರೆ ಸೆಪ್ಟಿಕ್ ಟ್ಯಾಂಕ್, ಅದಕ್ಕೂ ಜಾಗ ಬೇಕು. ಎಲ್ಲಿ ಮಾಡಬೇಕು? ಮನೆ ಒಳಗಡೆ ಮಾಡ್ಕೊಳ್ಳ, ರೋಡಲ್ಲಿ ಮಾಡ್ಕೊಳ್ಳ, ಇದೇ ನಾವು ಮಾಡ್ಕೊಳ್ಳೋ ದೊಡ್ಡ ತಪ್ಪು. ನಿಮ್ಮ ರೋಡಲ್ಲಿ ಬಿಟ್ಟರೆ ಅದಾಗ ನಿಮ್ಮ ಜಾಗ ಅಲ್ವಾ? ನೋಡಿ, ಜಾಗ ಯಾವತ್ತೂ ಅಷ್ಟೇ, ರೋಡು ನಿಮ್ಮ ಮನೆ ಮುಂದೆ ಇರೋದು ನಿಮ್ಮದೇ, ಅದನ್ನು ಉಪಯೋಗಿಸ್ಕೊಳ್ಬೇಕಂತಲ್ಲ, ಓಡಾಡೋಕ್ಕೋಸ್ಕರ ಪ್ಯಾಸೇಜ್ ಥರ ರೋಡ್ ಬಿಟ್ಕೊಂಡಿದ್ದೀರಿ, ಗೌರ್ಮೆಂಟ್ ಬಿಟ್ಟಿರ್ತದೆ. ಆದರೆ ಈ ಮನೆ ಮುಂದೆ ಇರುವಂಥ ರೋಡು ನಿಮ್ಮದೇ ಅಂತ ನೀವು ತಿಳ್ಕೊಬೇಕು. ಆದರೆ ನಿಮ್ಮದೇ ಅಂತ ಹೇಳ್ಬಿಟ್ಟು ಒಳಗಡೆ ಅಲ್ಲಿ ಹೋಗ್ಬಿಟ್ಟು ಪಿಟ್ ಮಾಡೋದು ತಪ್ಪದು. ಏನದು ಗೌರ್ಮೆಂಟ್ ಡ್ರೈನೇಜ್ ಮಾಡಿದ ಥರ ಮಾಡಲಿ, ಅದಕ್ಕೆ ಕನೆಕ್ಷನ್ ಕೊಡ್ರಿ. ಆದರೆ ಪಿಟ್ ಮಾತ್ರ ಯಾವುದೇ ಕಾರಣಕ್ಕೂ ನೋಡಿ, ಈ ನಿಮ್ಮ ಹಾಯ ಅಂತ ತಿಳ್ಕೊಳ್ಳೋಣ. ಇದು ಇದಕ್ಕೆ ಅರ್ಧ ಭಾಗ ಮಾಡಿದ್ರಲ್ಲ, ಇಲ್ಲಿಂದ ಇಲ್ಲಿಗೆ 50-50 ನೋಡಿ, ಈ ಜಾಗಕ್ಕೆ ಬರಲೇಬೇಕು. ಆಗ ಅಕಸ್ಮಾತ್ ಪೂರ್ವಕ್ಕೆ ನೀವು ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಇದಕ್ಕೆ ಡಿವೈಡ್ ಮಾಡಿ ಅರ್ಧ ಭಾಗ ನೋಡಿ, ಇಲ್ಲಿ ಬರಲೇಬೇಕು ಪಿಟ್ಟು, ಸರಿನಾ? ಈ ರೀತಿ ಇದು ನೋಡಿ, ಅಗ್ನಿ, ಇದು ವಾಯು, ಇದು ನೈಋತ್ಯ ಅಂದರೆ ಈ ಕಡೆ ಇಲ್ಲೇ ಬರಬೇಕು ಪಿಟ್ಟು. ಆದರೆ ಜಾಗ ಇಲ್ಲ, ಏನು ಮಾಡಲಿ, ಇದು ಬೇರೆಯವ್ರ ಜಾಗ ತೆಗೆದ್ರೆ ಸುಮ್ಮನೆ ಬಿಡ್ತಾರಾ? ಅದಕ್ಕೇನು ಮಾಡಬೇಕು ನೋಡಿ, ಇದೇ ನೇರವಾಗಿ ಇಲ್ಲಿ ಹೊಡಿಬೇಕು. ಆದರೆ ನೀವು ಮಾಡಬೇಕಾಗಿರೋ ಕೆಲಸ ಒಂದೇ, ಇಲ್ಲಿ ಮಾಡಬೇಕು ನೀವು ಮಾಡಬೇಕಾದ ಕೆಲಸ ಒಂದೇ, ಏನು? ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್, ಆಫೀಸು ಅಥವಾ ಒಂದು ಟಾಯ್ಲೆಟು, ಸೊಂಪು ನೋಡಿ, ಅವಾಗ ಒಳಗಡೆ ಬರುತ್ತೆ ಸೊಂಪು ಆಫೀಸ್, ಸರಿನಾ? ಮತ್ತೆ ಮೆಟ್ಟಿಲು, ಇದು ಕೂಡ ಒಳಗಡೆ ತಗೊಬೋದು, ಬೇಕಂದ್ರೆ ಏನು ತೊಂದರೆ ಇಲ್ಲ, ಔಷಧಿ ಬೇಕು ನಿಮ್ಗೆ ಬೇಕಾಗಿರೋ ಜಾಗದಲ್ಲೇ ತಗೊಬೋದು. ತಗೊಂಡು ಮೇಲೆ ಫಸ್ಟ್ ಫ್ಲೋರಲ್ಲಿ ಕಟ್ಕೊಳ್ರಿ, ಗ್ರೌಂಡ್ ಫ್ಲೋರ್ ಒಳ್ಳೆ ವಾಸ್ತು ಪ್ರಕಾರವಾಗಿ ಇರಲಿ. ಈಗ ಅರ್ಥ ಆಯ್ತಲ್ಲ ಹೇಗೆ ಅಂತ, ಇವೆರಡಕ್ಕೂ ಇದೊಂದು ಸ್ವಲ್ಪ ಇದೊಂದು ಎಫೆಕ್ಟ್ ಆಗುತ್ತೆ. ಎರಡು ಫ್ಲೋರ್ ಕದ್ದು ಗ್ರೌಂಡ್ ಮತ್ತೆ ಫಸ್ಟ್ ಕಟ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಪಿಟ್ಟು ಬೇಕೇ ಬೇಕು. ಬೈ ಚಾನ್ಸ್ ಆ ಏರಿಯಾದಲ್ಲಿ ಪಿಟ್ಟು ಬೇಡ, ಡ್ರೈನೇಜ್ ಇದೆ, ಅಂಥ ವ್ಯಕ್ತಿಗಳು ಬೇಕಂದ್ರೆ ಈ ರೀತಿ ಕಟ್ಕೊಂಡು ಒಳಗಡೆ ಒಂದು ಸೊಂಪನ್ನು ಮಾರ್ಕೋಬಹುದು. ಹಾಗಾಗಿ ಹಂಗಂದ್ಬಿಟ್ಟು ನೀವು ನೋಡಿ ಈ ರೀತಿ ಕಟ್ ಮಾಡಿಬಿಡ್ಬೇಡಿ, ಬೇಡ ಕಟ್ ಮಾಡಬೇಡ. ನೀವು ಒಂದು ಜಾಗದಲ್ಲಿ ಏನು ಮಾಡ್ತೀರ ಗೊತ್ತಂದರೆ,
ಇದು ರೋಡ್ ಇದೆ ಅಂತಂದ್ರೆ ಇಲ್ಲೇ ಕಟ್ ಮಾಡಿಬಿಟ್ಟಿರ್ತಾರೆ ಪಾರ್ಕಿಂಗ್ಗೋಸ್ಕರ. ಇದು ವಾಯುಮೂಲೆ ಕಟ್ ಮಾಡಿಬಿಟ್ಟು ಇಲ್ಲೊಂದು ಸಂಪ್ ಮಾಡಿಬಿಟ್ಟಿರ್ತಾರೆ. ಸಂಪ್ ಮೇಲೇನೆ ಇದು ಇದು ಮಾಡ್ತಾರೆ ಏನಂದ್ರೆ ಪಾರ್ಕಿಂಗು. ಸೊ ಇದು ಮೇಜರ್ ಇಶ್ಯೂ, ಮೇಜರ್ ಮೇಜರ್. ಇನ್ನೊಂದು ಜಾಗದಲ್ಲಿ ನಾನು ನೋಡಿದ್ದೀನಿ, ಅಲ್ಲಿ ದಕ್ಷಿಣದಲ್ಲಿದ್ದಾಗ ಇದು ಪಾರ್ಕಿಂಗ್ ಮಾಡಿರ್ತಾರೆ, ಇಲ್ಲಿ ಸಂಪ್ ಮಾಡಿದ್ದಾರೆ. ಇಲ್ಲದೇ ಇರೋದೆಲ್ಲ ರಾಮಾಯಣಗಳು ಬರೋದು ಯಾವಾಗಲೇ ಇದ್ರ ಮೇಲೆ, ಇದೆಲ್ಲ ಪಾರ್ಕಿಂಗು ಇದೆಲ್ಲ. ಆಮೇಲೆ ಬೇರೆ ಈ ರೀತಿ ಮಾಡ್ತಾರೆ. ಇದು ತುಂಬ ದೋಷ, ಇದು ಮಾಡಬಾರದು. ಯಾವುದೇ ಮೂಲೆ ಕಟ್ಟಾಗಬಾರ್ದು, ಸ್ಕ್ವೇರ್ ಆಗಿರಬೇಕು. ಅದಕ್ಕೆ ಏನು ಮಾಡಬೇಕು, ಈ ಥರ ಚಿಕ್ಕದಾಗಿದ್ದಾಗ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್, ಸಂಪ್, ಪಿಟ್, ಆಫೀಸ್ ಪಾರ್ಕಿಂಗ್. ಇನ್ನೂ ಬೇಕಾದ್ರೆ ಕಾಮನ್ ಟಾಯ್ಲೆಟು, ಅಕಸ್ಮಾತ್ ಎಲ್ಲಾದರೂ ಅಂಟು ಮುಟ್ಟಕ್ಕೆ ಹೋದಾಗ ಹೋಗಿ ಸ್ನಾನ ಮಾಡ್ಕೊಂಡು ಮನೆಗೆ ಹೋಗ್ಬೋದು. ಅಂಥದ್ದು ನಾವು ಮಾಡ್ಕೋಬಹುದು ಗ್ರೌಂಡ್ ಫ್ಲೋರಲ್ಲಿ. ನಂತರ ನೀವು ಫಸ್ಟ್ ಫ್ಲೋರಲ್ಲಿ ಬದುಕ್ರಿ, ಅದೆಷ್ಟು ಬದುಕಬೇಕಂತಿದ್ದೀರಾ ಸರಿನಾ? ಅಯ್ಯೋ ಸಮಯ ನಮಗೆ ಒಂದೇ ಫ್ಲೋರ್ಗೆ ಆಗೋಷ್ಟೇ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಮಾಡ್ಕೊಳ್ಳೋದು ಕರೆಕ್ಟಾಗಿ ಮಾಡ್ಕೊಳ್ರಿ. ಮಾಡ್ಕೊಂಬಿಟ್ಟು ಕೈ ಬಾಯಿ ಅಂಟಿರ ಇದ್ರೆ ನೋಡಿ, ಮಹಾರಾಜ ಅರಮನೆ ಕಟ್ಟೋ ಸಮಯದಲ್ಲಿ, ಕೆ ಆರ್ ಎಸ್ ಕಟ್ಟೋ ಸಮಯದಲ್ಲಿ ಸಾಲ ಮಾಡಿದ್ರಂತೆ. ಆದರೆ ತೀರ್ಸೋರು ವಿಚಾರ ಆದಮೇಲೆ, ಆದರೆ ಸಾಲ ಮಾಡಿದ್ರಂತೆ. ನಮ್ಮ ನಿಮ್ಮಂತ ಮಿಡ್ಲ್ ಕ್ಲಾಸ್ ಪೀಪಲ್ಸ್ ಮಾಡಲ್ವಾ? ಮಾಡಿದ್ರಂತ ತಪ್ಪೇನಿದೆ? ಸಾಲ ಚೆನ್ನಾಗಿ ಮಾಡ್ಕೊಂಡ್ರೆ ವಾಸ್ತು ಸಾಲ ತೀರಿಸುವಂಥ ಒಂದು ಯೋಗಗಳು ಬರ್ಬೋದಲ್ವಾ? ಯಾಕೆ ಮಾಡ್ಕೋಬಾರ್ದು? ನಿಮ್ಮದೇ ಮನೆ ಅಲ್ವಾ, ಬೇರೆಯವ್ರ ಮನೆ ನಾವೇನು ಮಾಡ್ತಾ ಇಲ್ವಲ್ಲ. ಸೊ ಹಾಗಾಗಿ ಈ ರೀತಿ ಮಾತ್ರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯ ವಿಚಾರ ಅಂತ ನನ್ನ ಅಭಿಪ್ರಾಯ. ಆದರೆ ಉತ್ತರ ಮತ್ತು ಪೂರ್ವ ಹೇಳಿಲ್ಲ, ಏನು ಮಾಡಲಿ ನೋಡಿ? ಉತ್ತರಕ್ಕೆ ರೋಡ್ ಇರ್ತದೆ ಅಂತ ಇಟ್ಕೊಳ್ರಿ, ಬೇಕಂದ್ರೆ ರೋಡಲ್ಲಿ ಮಾಡ್ಕೋಬೋದು. ಯಾಕಂದರೆ ನಿಮ್ಮ ಮನೆ ಮುಂದೆ ಇರ್ತದೆ, ಯಾಕಂದರೆ ಗುಂಡಿಗಳು ಮಾತ್ರ ಉತ್ತರ ಇಲ್ಲಿ ಇಲ್ಲಿ ಇಲ್ಲೇ ಇರಬೇಕು. ಇಲ್ಲೆಲ್ಲ ಗುಂಡಿಗಳು ಬರಬಾರ್ದು, ಸೊಂಪು ಬರಬಾರ್ದು, ಪಿಟ್ಟುಗಳು ಬರಬಾರ್ದು, ಚೇಂಬರ್ಗಳು ಒಂದೊಂದು ಎರಡೂವರೆ ಇಂಚು, ಎರಡೂವರೆ ಅಡಿ ಮೂರಡಿ ಇರ್ತದೆ ಚೇಂಬರ್ಗಳು. ಅಂಥ ಚೇಂಬರ್ಗಳು ಈ ಕಡೆಯಿಂದ ಬರಬಾರ್ದು, ಎತ್ತು ಇರಬೇಕೇ ಹೊರತಾಗಿ ಡೌನ್ ಆಗಿರಬಾರ್ದು. ಸೊ ಹಾಗಾಗಿ ಗುಂಡಿಗಳು ಬರೋ ಜಾಗ ಇದು, ಸಂಪುಗಳು ಬರೋ ಜಾಗ. ಬೈ ಚಾನ್ಸ್ ಆ ಸಮಯದಲ್ಲಿ ಅಂದರೆ ಇಲ್ಲೂ ಬೇಕಾದ ಸಂಪು ಚಿಕ್ಕದಾಗಿ ಮಾಡ್ಕೊಬೋದು. ಯಾಕಂದರೆ ಅಂಥ ಯಾಕಂದರೆ ಉತ್ತರದಲ್ಲಿ ಮತ್ತು ಪೂರ್ವದಲ್ಲಿ ರೋಡ್ ಇರ್ತದೆ, ಅವಾಗ ತೊಂದರೆ ಇರಲ್ಲ. ಹೆಂಗೆ ಬೇಕಾದರೂ ನಾವು ಡಿವೈಡ್ ಮಾಡ್ಕೋಬೋದು. ಇಲ್ಲೇ ಜಾಗ ಇಲ್ವಾ, ಇಲ್ಲಿ ಮಾಡ್ಕೊಡ್ರಿ. ಇಲ್ಲಿ ರೋಡ್ ಇದೆಯಾ, ಇಲ್ಲೇ ಮಾಡ್ಕೊಡ್ರಿ, ಏನೂ ತೊಂದರೆ ಇಲ್ಲ ಸರಿನಾ? ಸೊ ಈಗ ಇಂಥದ್ದನ್ನೆಲ್ಲನೂ ನಾನು ನೋಡಿರುವಂಥ ಅನುಭವವನ್ನು ನಿಮ್ಗೆ ಹಂಚ್ಕೊಂಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಅರ್ಥ ಆಯಿತು ಅಂತ, ಇಷ್ಟ ಆಗೋದಕ್ಕಿಂತ ಅರ್ಥ ಆಯಿತು ನೀವು ಮಾಡ್ಕೊತಾ ಇರುವಂಥ ಮಿಸ್ಟೇಕ್ಸ್ ಏನು ಅಂತ ಸರಿನಾ? ಸೊ ಇದನ್ನು ನೀವು ಆದಷ್ಟು ನಿಮ್ಮ ಮನೆಗಳಿಗೆ ಏನೇನು ಮಿಸ್ಟೇಕ್ಸ್ ಇದೆ ಅಂತ ನಿಮ್ಮ ಮನೆಗಳನ್ನೇ ಚೆಕ್ ಮಾಡ್ಕೊಳ್ರಿ, ನಮ್ಮ ಇದರಲ್ಲಿ ಈ ಥರ ಇದೆ ಅಂತ. ಸೊ ಇಂಥ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಶೇರ್ ಮಾಡ್ತೀರಿ ಅಂತ ನಾನು ನಂಬಿಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸ್ಪೆಷಲ್ ವಿಡಿಯೋದಲ್ಲಿ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.